ಟಿವಿ ವಿಷಯ ನಿಮ್ಮದು ಸುದ್ದಿ ನಮ್ಮದು ಅವಿನ್ ಟಿವಿ ಕಂಟೆಂಟ್ ಯುವರ್ಸ್ ನ್ಯೂಸ್ ಅವರ್ಸ್ ಅವಿನ್ ಟಿವಿಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ವಿಷಯ ನಿಮ್ಮದು ಸುದ್ದಿ ನಮ್ಮದು ಬಾಗಲಕೋಟೆ ಬೀಳಗಿ ಆದರ್ಶ ಶಾಲೆಯಲ್ಲಿ ಮಕ್ಕಳ ಸಂರಕ್ಷಣೆ ಕುರಿತು ಸಾರ್ವಜನಿಕ ವಿಚಾರಣಾ ಕಾರ್ಯಾಗಾರ ಕರ್ನಾಟಕದ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬಾಗಲಕೋಟೆ ವಿತ್ ಜೆರಿಯಾಟ್ರಿಕ್ ಕೇರ್ ಸೆಂಟರ್ ನಮ್ಮಲ್ಲಿ ಅಂಗವಿಕಲ ಬುದ್ಧಿಮಾಂದ್ಯ ಆಲ್ಝೈಮರ್ ಡಿಮೆನ್ಸಿಯಾ ಪಾರ್ಕಿನ್ಸನ್ ಬೆಡ್ ರಿಡನ್ ಪ್ಯಾರಾಲಿಟಿಕ್ ಸ್ಟ್ರೋಕ್ ನಂತಹ ಟ್ರೀಟ್ಮೆಂಟ್ ದೊರೆಯುತ್ತದೆ ಕಡಿಮೆ ವೆಚ್ಚದಲ್ಲಿ ಊಟ ವಸತಿ ವೈದ್ಯಕೀಯ ಹಾಗೂ 24 ಗಂಟೆಗಳ ಕಾಲ ದಾದಿಯರಿಂದ ಆರೈಕೆ ಕೇಂದ್ರ ಹಾಗೂ ಉತ್ತಮ ಸೌಲಭ್ಯಗಳು ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9731256246 ಹಾಗೂ ಮತ್ತೊಂದು ಸಂಖ್ಯೆ 9980454595 ಫಾರ್ ಮೋರ್ ಡೀಟೇಲ್ಸ್ ವಿಸಿಟ್ ಅಸ್ www.nisargacare.com ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಬಾಗಲಕೋಟೆ ಮತ್ತು ರಿಡ್ಸ್ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಆದರ್ಶ ವಿದ್ಯಾಲಯದಲ್ಲಿ ಇಂದು ಶಾಲಾ ಮಕ್ಕಳಿಗೆ ಬಾಲ್ಯ ವಿವಾಹ ಬಾಲಕಾರ್ಮಿಕ ಮತ್ತು ಭಿಕ್ಷಾಟನೆ ಫೋಕ್ಸೋ ಕುರಿತು ಜಾಗೃತಿ ಮೂಡಿಸಲಾಯಿತು ಬಾಲ್ಯ ವಿವಾಹ ಕುರಿತು ಬಳಿಕ ಮಾತನಾಡಿದ ಬೀಳಗಿ ತಾಲೂಕಾ ದಂಡಾಧಿಕಾರಿ ಶ್ರೀ ಶಂಕರಗೌಡಿ ದೇಶದಲ್ಲಿರುವ ಮಹಿಳೆ ವಿದ್ಯಾರ್ಥಿನಿಯರು ಪದವಿ ಪಡೆಯಲೇಬೇಕು ಅಂತ ಕಡ್ಡಾಯ ಮಾಡಬೇಕು ಆಗಲೇ ಮದುವೆ ಮುಂದೂಡುವಂತಹ ಪ್ರವೃತ್ತಿ ಪೋಷಕರಲ್ಲಿ ಬರುತ್ತೆ ಆಗ ಆ ಹೆಣ್ಣು ಮಗಳ ಗುರಿ ಏನು ಇರುತ್ತದೆಯೋ ಅದನ್ನು ಸಾಧಿಸಲು ಅನುಕೂಲ ಆಗುತ್ತದೆ ಪೋಷಕರು ಸಹ ಸ್ವಯಂ ಪ್ರೇರಣೆಯಿಂದ ನಿಮ್ಮ ನಿಮ್ಮ ಹೆಣ್ಣು ಮಕ್ಕಳಿಗೆ ಪದವಿಯವರೆಗೆ ಓದಿಸಲೇಬೇಕು ಅಂತ ಹೇಳಿದರು ದೇಶದಲ್ಲಿರುವ ಯಾವುದೇ ವಿದ್ಯಾರ್ಥಿನಿ ಯಾವುದೇ ಮಹಿಳೆ ಹೆಣ್ಮಗಳು ಪದವಿ ಪಡಿಲೇಬೇಕು ಅನ್ನೋದನ್ನು ಕಡ್ಡಾಯ ಮಾಡಿದರು ಅವಾಗ ಆಟೋಮೆಟಿಕ್ ಆಗಿ ನಾವು ಮದುವೆಯನ್ನು ಮುಂದೂಡುವಂಥ ಇದಾಗುತ್ತೆ ಡಿಗ್ರಿ ಆದಮೇಲೆ ತಾನಾಗೆ ಮದುವೆನೋ ಅಥವಾ ಆ ಹೆಣ್ಮಗಳ ಗುರಿ ಏನಿದೆ ಅದನ್ನು ಸಾಧಿಸೋಕ್ಕೆ ಅನುಕೂಲ ಆಗುತ್ತೆ ಮಿನಿಮಮ್ ನಾವು ಸ್ವಯಂ ಪ್ರೇರಣೆಯಿಂದ ಎಲ್ಲ ಪಾಲಕರು ನಮ್ಮ ನಮ್ಮ ಹೆಣ್ಣು ಮಕ್ಕಳಿಗೆ ಪದವಿವರೆಗೆ ಓದಿಸಲೇಬೇಕು ಆಮೇಲೆ ಮದುವೆ ಉದ್ಯೋಗ ಆ ವಿಷಯಗಳಿಗೆ ಲಕ್ಷ್ಯ ಕೊಡ್ತೇವೆ ಇಷ್ಟು ಇದು ಮತ್ತು ಫೋಕ್ಸೋ ಕಾಯ್ದೆ ಅಂತಿದೆ ಮಕ್ಕಳ ಮೇಲೆ ಏನು ದುಷ್ಟಶಕ್ತಿಗಳು ಲೈಂಗಿಕವಾಗಿ ದೌರ್ಜನ್ಯ ಎದುರು ಮಾಡ್ತಾರೆ ಅದನ್ನು ತಡಲಿಕ್ಕೆ ಫೋಕ್ಸೋ ಕಾಯ್ದೆ ಇದೆ ಅದರ ಪರಿಣಾಮಕಾರಿ ಜಾರಿಗೂ ನಾವೆಲ್ಲ ಪ್ರಯತ್ನ ಮಾಡಬೇಕು ಅದರ ಬಗ್ಗೆಯೂ ನಮಗೆ ಅರಿವು ಇರಬೇಕು ಮತ್ತು ಸಂವಿಧಾನದಲ್ಲಿ ಶಿಕ್ಷಣ ಏನಿದೆ ಅದು ಮಕ್ಕಳಿಗೆ ಒಂದು ಕಡ್ಡಾಯ ಹಕ್ಕು ಅಂತ ಮೂಲಭೂತ ಹಕ್ಕನ್ನಾಗಿ ಸರ್ಕಾರ ಮಾಡಿದೆ ಈ ರೀತಿಯ ಹಕ್ಕುಗಳ ಕಾಯ್ದೆಗಳ ಅರಿವು ನಮಗೆಲ್ಲ ಇರಬೇಕು ನಮಗೆ ಮಕ್ಕಳಿಗೆ ಪಾಲಕರಿಗೆ ಅಧಿಕಾರಿಗಳಿಗೆ ಜಾರಿ ಮಾಡೋರಿಗೆ ಇರಬೇಕು ಹಕ್ಕುಗಳನ್ನು ಅನುಭವಿಸೋರು ಇರಬೇಕು ಆ ನಿಟ್ಟಿನಲ್ಲಿ ಮಕ್ಕಳ ಹಕ್ಕುಗಳ ಆಯೋಗ ಕೆಲಸ ಮಾಡ್ತಾ ಇದೆ ಆ ಕೆಲಸದಲ್ಲಿ ನಾವು ನೀವು ಎಲ್ಲರೂ ಅದನ್ನು ಹಕ್ಕುಗಳನ್ನು ಪಡೆಯುವುದರಲ್ಲಿ ಮತ್ತು ಜಾರಿ ಮಾಡೋದರಲ್ಲಿ ಎಲ್ಲರೂ ಭಾಗಿಗಳಾಗೋಣ ಅಂತ ಹೇಳ್ತಾ ಇದೇ ಸಂದರ್ಭದಲ್ಲಿ ರಾಜ್ಯ ಮಕ್ಕಳ ಹಕ್ಕುಗಳ ಅಧಿಕಾರಿ ಶ್ರೀಮತಿ ಭಾರತಿ ಮಾಳ್ವಾಕರ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಎಂಜಿ ಮಿರ್ಚಿ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಸಿದ್ದು ಗಡ್ಡದ ಹಾಗೂ ಪಾಲಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ವರದಿ ಅರ್ಜುನ ಬಂಡಿ ವಡ್ಡರ ಬಾಗಲಕೋಟೆ ಬೆಂಗಳೂರಿನಲ್ಲಿ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಕೆಲಸಕ್ಕೆ ಮಹಿಳೆಯರು ಬೇಕಾಗಿದ್ದಾರೆ ನಗರ ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ ಹೆಲ್ತ್ ಸೆಂಟರ್ನಲ್ಲಿ ಅಡುಗೆ ವೃದ್ಧರನ್ನು ನೋಡಿಕೊಳ್ಳುವುದು ಹೌಸ್ ಕೀಪಿಂಗ್ ಕೆಲಸ ಹೆಲ್ತ್ ಕೇರ್ ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸ ಲಭ್ಯವಿದೆ ಕೆಲಸಕ್ಕಾಗಿ ಇಚ್ಛಿಸುವ ಮಹಿಳೆಯರಿಗೆ ಬೆಂಗಳೂರಿನಲ್ಲೇ ಉಚಿತ ಊಟ ವಸತಿಯೊಂದಿಗೆ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು ತಿಂಗಳಿಗೆ 10-25 ಸಾವಿರ ರುವರೆಗೆ ಸಂಬಳವಿರುತ್ತದೆ ಮೊದಲ 3 ತಿಂಗಳ ಅನುಭವದ ನಂತರ ಸಂಬಳದ ಏರಿಕೆಯಾಗುವುದು ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಬೆಂಗಳೂರಿನಲ್ಲೇ ಉಚಿತವಾಗಿ ಕೆಲಸ ಹೇಳಿಕೊಡಲಾಗುವುದು ಹೆಲ್ತ್ ಕೇರ್ ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸಕ್ಕೆ ವಿದ್ಯಾರ್ಹತೆಗಳು 5ನೇ ತರಗತಿ 7ನೇ ತರಗತಿ ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಪಿಯುಸಿ ಪಾಸ್ ಅಥವಾ ಫೇಲ್ ಆದ ಮಹಿಳೆಯರಿಗೆ ಅವಕಾಶವಿರುತ್ತದೆ ವಯೋಮಿತಿ
18ರಿಂದ 38 ವರ್ಷದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8792264665. ಇನ್ನೊಂದು ಸಂಖ್ಯೆ 8792264675. ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣ ಅವಕಾಶ.